ಎಲ್ಲ ದಾನಗಳಲ್ಲಿ ಮತದಾನ ಶ್ರೇಷ್ಠವಾದೆಂದು ಎಲ್ಲರೂ ಹೇಳುತ್ತಾರೆ ಸರ್ಕಾರ ಕೇವಲ ಒಬ್ಬ ವ್ಯಕ್ತಿಯಿಂದ ನಡೆಯುವುದಿಲ್ಲ ನಮ್ಮ ಭಾರತ ದೇಶದ ತನ್ನದೇ ಆದ ಸಂವಿಧಾನ ಹೊಂದಿದೆ ಪ್ರಜಾಪ್ರಭುತ್ವವು ಜನರಿಂದ ಜನರಿಗಾಗಿ ರೂಪಿಸಲ್ಪಟ್ಟ ಒಂದು ವ್ಯವಸ್ಥೆ ಪ್ರಭಾಜ್ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವೆಲ್ಲರೂ ದೇಶದ ಭವಿಷ್ಯಕ್ಕೆ ಭದ್ರತೆಗಾಗಿ ಬೇಕಾದ ಸರ್ಕಾರವನ್ನು ಆಲಿಸುತ್ತಿರುವ ಹಕ್ಕನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ ನಾನೊಬ್ಬ ಮತ ಚಲಾಯಿಸದಿದ್ದರೆ ನಾನೊಬ್ಬ ಓಟ್ ಹಾಕದಿದ್ದರೆ ಏನಾಗುತ್ತದೆ ಎನ್ನುವ ಬಗ್ಗೆ ನೀವು ಗೊತ್ತಿರಬೇಕಾದ್ರೆ ಪ್ರತಿ ಸಲ ಇದನ್ನು ನಾವು ಹೇಳಲೇಬೇಕು ನಾನು ಒಬ್ಬ ಮತ ಹಾಕದೇ ಇದ್ದರೆ ಏನಾಗುತ್ತದೆ ನೋಡಿ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದೇ ಒಂದು ಮತದಿಂದ ಎಷ್ಟೋ ಜನರು ಸೋಲನ್ನು ಅನುಭವಿಸಿದ್ದಾರೆ ನೋಡಿ ವಿಶ್ವಾಸ ಮತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದೇ ಒಂದು ಮತದಿಂದ ಅವರು ತಮ್ಮ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿ ಆದ ಅಭ್ಯರ್ಥಿಯೊಬ್ಬರು ಕೇವಲ ಒಂದೇ ಒಂದು ಮತದಿಂದ ಅವರು ಗೆದ್ದಿದ್ದಾರೆ ಇನ್ನು ರಾಜಸ್ಥಾನದಲ್ಲಿ ಸಿ ಪಿ ಸಿಂಗ್ ಎನ್ನುವ ಶಾಸಕರು ಕೇವಲ ಒಂದೇ ಒಂದು ಮತದಿಂದ ಆರಿಸಿ ಬಂದಿದ್ದಾರೆ ಹಾಗಾದರೆ ಒಂದು ಮಹತ್ವದ ಒಂದು ಮತದ ಮಹತ್ವ ಎಷ್ಟು ಅನ್ನೋದು ನಿಮಗೆ ಅರ್ಥವಾಗುತ್ತದೆ ಸರ್ಕಾರವು ಪರೋಕ್ಷವಾಗಿ ಅಥವಾ ಪರೋಕ್ಷ ಅಪರೋಕ್ಷವಾಗಿ ಜನಸಾಮರ್ ಒಳತೆಗಾಗಿ ಶ್ರಮಿಸುತ್ತದೆ ಎನ್ನುವುದನ್ನು ನೀವೆಲ್ಲ ಗಮನಿಸಬೇಕು ನಮ್ಮ ಜನರು ಸರ್ಕಾರದ ಪ್ರಧಾನಮಂತ್ರಿ ಆಗಲಿ ಅಥವಾ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಲಿ ಶಾಸಕರ ಬಗ್ಗೆ ಅತ್ಯಂತ ವಿಡಂಬನಾತ್ಮಕಾಗಿ ಮಾತನಾಡುತ್ತಾರೆ ಅಂದರೆ ಏನು ಮಾಡಿದ್ದಾರೆ ದೇಶಕ್ಕಾಗಿ ಅಥವಾ ನಮಗೇನು ಮಾಡಿದ್ದಾರೆ ಅಂತ ತಮ್ಮ ತಮ್ಮನ್ನೇ ಗೊಣಗುತ್ತಾ ಆದರೂ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುತ್ತಿರುವಂಥ ಜನರನ್ನು ನೋಡಿದಾಗ ನಿಜವಾಗಲೂ ನನಗೆ ತುಂಬ ಖೇದವಾಗುತ್ತದೆ ಜನಸಾಮಾನ್ಯರ ಅಭಿವೃದ್ಧಿಯಿಂದ ದೇಶದ ಅಭಿರ್ ಅಭಿವೃದ್ಧಿ ಆಗುತ್ತದೆ ಎಂದು ಖಂಡಿತವಾಗಿ ಹೇಳಬಹುದಾಗಿದೆ ಇತ್ತೀಚೆಗೆ ಮತಗಟ್ಟೆಗಳು ಕೇವಲ ಒಂದು ಕಿಲೋಮೀಟರ್ ದೂರ ದೂರದಲ್ಲಿ ಮಾತ್ರ ಮತದಾರರಿಗೆ ಅನುಕೂಲವಾಗುವಂತೆ ಸರ್ಕಾರ ನಿರ್ಮಿಸಿದೆ ಆದರೂ ಗಣನೀಯ ಪ್ರಮಾಣವಾಗಿ ಜನರು ಮತ ಚಲಾಯಿಸಕ್ಕೆ ಹೋಗುವುದಿಲ್ಲ ಅದಕ್ಕೆ ಎರಡು ಮೂರು ದಿವಸ ರಜೆ ಸಿಗುತ್ತದೆ ಅದನ್ನು ಆನಂದ ಪಡೆಯಬೇಕಂತೇಳಿ ಬೇರೆ ಬೇರೆ ಊರಿಗೆ ತೆರಳೋರು ಇದ್ದಾರೆ ಆದರೆ ನಮ್ಮ ದೇಶಕ್ಕಾಗಿ ನಾವು ಒಂದು ಮತವನ್ನು ಹಾಕಲಿಕ್ಕೆ ಇಷ್ಟಪಡದವರು ದೇಶದಿಂದ ಯಾವ ಸಂಸ್ಕೃತಿಯನ್ನು ಯಾವ ಸೌಲಭ್ಯವನ್ನು ಪಡೆಯಲಿಕ್ಕೆ ಅವರು ಅರ್ಹರಾಗಿರ್ತಾರೆ ಅನ್ನೋದು ಅವರು ಮೊದಲೇ ಯೋಚಿಸಬೇಕು ಒಂದು ನಾಗರಿಕ ಹಕ್ಕು ಮತ್ತು ದಾಯಿತ್ವ ಕೂಡ ಆಗಿದೆ ಅದನ್ನು ಬಳಸುವುದರಿಂದ ಕೂಡ ಅಷ್ಟೇ ಮಹತ್ವದ್ದಾಗಿದೆ ಬನ್ನಿ ನಾವೆಲ್ಲರೂ ಸೇರಿ ಮತ ಚಲಾಯಿಸೋಣ ಆದರೆ ನಾವು ನಮ್ಮ ಮತ ಮಾರಾಟ ಕೆಲವೊಂದು ಹೇಳಿ ನಾವು ಮತ ಚಲಾಯಿಸಕ್ಕೆ ಬರೋಣ ಬನ್ನಿ ಸಿದ್ಧವಾಗಿ ಮತ ಚಲಾಯಿಸೋಕ್ಕೆ ಹೋಗೋಣ